ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಎರಡನೇ ದಂಡನಾಯಕ ಎಂದೇ ಬಿಂಬಿತವಾಗಿರುವ ಪರ್ಲಡ್ಕ ಪಂಗಲಾಯಿ ಅರಸು ಮುಂಡ್ಯತ್ತಾಯ ದೈವ ಹಾಗೂ ಪರಿವಾರ ದೈವಗಳ ವರ್ಷಾವಧಿ ನೇಮೋತ್ಸವ ಜನವರಿ 7 ರಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಶ್ರೀ ಮುಂಡ್ಯತ್ತಾಯ ದೈವಸ್ಥಾನ ಸಮಿತಿ ಅಧ್ಯಕ್ಷ ತಾರಣಾತ್ರೇಯ ತಿಳಿಸಿದ್ದಾರೆ ಶನಿವಾರ ಪುತ್ತೂರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಮುಂಡ್ಯತ್ತಾಯ ದೈವ ಹಾಗೂ ಪರಿವಾರ ದೈವಗಳ ವರ್ಷಾವಧಿ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಶ್ಲೇಷ ಬಲಿ ಹಾಗೂ ಅರಸು ಮುಂಡ್ಯತ್ತಾಯ ಮತ್ತು ಪರಿವಾರ ದೈವಗಳಾದ ನಾಗರಕ್ತೇಶ್ವರಿ ಗುಳಿಗನಕಟ್ಟೆ ಪಂಜುರ್ಲಿ ಹಾಗೂ ಪೊಟ್ಟಾನ್ ದೈವಗಳ ನೇಮೋತ್ಸವವು ಈ ಸಂದರ್ಭದಲ್ಲಿ ನಡೆಯಲಿದೆ ಕ್ಷೇತ್ರ ಸಾನ್ನಿಧ್ಯವು ಆರಂಭದಲ್ಲಿ ಕೇವಲ ಅರ್ಧ ಸೆನ್ಸ್ ಜಾಗದಲ್ಲಿತ್ತು ಬಳಿಕ ದಾನಿಗಳ ದೇಣಿಗೆಯಿಂದ 48 ಸೆನ್ಸ್ ಖರೀದಿಸಲಾಯಿತು ಭಕ್ತಾದಿಗಳಿಗೆ ಅನ್ನಪ್ರಸಾದ ನೀಡುವುದಕ್ಕಾಗಿ ಇನ್ನಷ್ಟು ಜಾಗದ ಅಗತ್ಯವಿದ್ದು ಈಗಾಗಲೇ 30 ಸೆನ್ಸ್ ಜಾಗವನ್ನ ರೂಪಾಯಿ 35 ಲಕ್ಷ ವೆಚ್ಚದಲ್ಲಿ ಖರೀದಿಸಲು ಯೋಜನೆ ರೂಪಿಸಲಾಗಿದೆ ಈ ಪೈಕಿ ದಾನಿಗಳಿಂದ ರೂಪಾಯಿ 15 ಲಕ್ಷ ಸಂಗ್ರಹಿಸಲಾಗಿದೆ ಉಳಿಕೆಯ ರೂಪಾಯಿ 20 ಲಕ್ಷ ಸಂಗ್ರಹಕ್ಕಾಗಿ ದಾನಿಗಳ ಸಹಾಯ ಬೇಕಾಗಿದೆ ಚದರ ಅಡಿ ಒಂದಕ್ಕೆ ರೂಪಾಯಿ 300 ರಂತೆ ಭಕ್ತರು ಸಹಾಯ ನೀಡಬಹುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಉಮಾಶಂಕರ್ ನಾಯಕ್ ಕಾರ್ಯದರ್ಶಿ ಪುರುಷೋತ್ತಮ ನಾಯಕ್ ಖಜಾಂಜಿ ಸರೋಜಿನಿ ಅಭಿಕರ್ ಸದಸ್ಯರಾದ ಸೂರಪ್ಪ ಗೌಡ ಸುರೇಶ್ ನಾಯಕ್ ಬಾಲಿಪುಣಿ ಉಪಸ್ಥಿತರಿದ್ದರು ಅದೇ ರೀತಿ ನಾವು ಪ್ರಸ್ತುತ ಜಾಗ ಖರೀದಿಯ ವಿಷಯ ನಮಗೆ 2008 ರಲ್ಲಿ ಅರ್ಧ ಸೆಂಟ್ ಜಾಗ ಇದ್ದಲ್ಲಿ ಈಗ 48 ಸೆಂಟ್ ಜಾಗವನ್ನು ನಾವು ಖರೀದಿ ಮಾಡಿರುತ್ತೆ ಈಗ ಮುಂದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 30 ಸೆಂಟ್ ಜಾಗ ಖರೀದಿಯ ಒಂದು ಆಲೋಚನೆಯಲ್ಲಿದ್ದು ಭಕ್ತಾದಿಗಳಿಂದ ತುಂಬಿದ ದೇಣಿಗೆಯನ್ನು ಕೂಡ ನಾವು ಆಶಿಸುತ್ತೇವೆ ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲ ಭಕ್ತಾದಿಗಳು ಅದರಲ್ಲಿ ಪಾಲ್ಗೊಳ್ಳುವಂತೆ ಸಮರ್ಪಿಸಿಕೊಳ್ಳುವಂತೆ ನಾವು ಚದರಡಿ ಒಂದರ 300 ನಂತೆ ನಾವು ಅದಕ್ಕೆ ನಿಗದಿಪಡಿಸಿರುತ್ತೇವೆ ಅದಕ್ಕಾಗಿ ಭಕ್ತಾದಿಗಳ ಸಹಕಾರ ತುಂಬಾ ಕೋರುತ್ತೇವೆ ಇಲ್ಲಿ ನಮಗೆ ಪ್ರಧಾನವಾಗಿ ಶ್ರೀ ಅರಸಮುಂಡ್ಯತ್ತಾಯ ದೇವ ಪ್ರಧಾನ ಅರಸಮುಂಡ್ಯತ್ತಾಯ ದೇವ ಅಂದ್ರೆ ಮಾಲಿನೇಶ್ವರ ದೇವಸ್ಥಾನದಲ್ಲಿ ಅನಂತ ದೇವ ಅಂತ ಹೇಳಿ ಕರೆಸಿಕೊಳ್ತಾ ಇದೆ ಆಮೇಲೆ ಶ್ರೀ ಪಂಜುರ್ಲಿ ದೈವ ಕಲ್ಲೋಟಿ ದೈವ ಹಾಗೆ ಪೊಟ್ಟನ್ ದೈವ ಹೀಗೆ ನಾಲ್ಕು ದೈವಗಳ ನೇಮೋತ್ಸವ ಗುಳಿಗ ದೈವ ಬೆಳಗಿನ ಜಾವ ಗುಳಿಗ ದೈವದ್ದು ನೇಮೋತ್ಸವ ನಡೀಲಿಕ್ಕಿದೆ ಅಷ್ಟು ಜನ ಸೇರ್ತ ನಮ್ದು ಸಾಧಾರಣ ಈಗ ವರ್ಷದಿಂದ ವರ್ಷಕ್ಕೆ ತುಂಬಾ ಅಭಿವೃದ್ಧಿ ಸಾಗುತ್ತಿರುವ ಈ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಒಂದು ಈಗ ನಾವು ಈ ವರ್ಷದ್ದು ಒಂದು ಸಾಧಾರಣ 5,000-6,000 ಜನರ ನಿರೀಕ್ಷೆಯಲ್ಲಿದೆ ಮಹಾನ ಸಂದರ್ಭ ಮಧ್ಯಾಹ್ನಕ್ಕೆ ಒಂದು 4,000 ಜನರನ್ನು ನಿರೀಕ್ಷೆಯಲ್ಲಿ ಇದ್ದೇವೆ ನಾವು ಅದಕ್ಕೋಸ್ಕರ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ತಾ ಇದ್ದೇವೆ